ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಎಂತೆಂಥ ಘಟನೆಗಳು ನಡೆದಿತ್ತು ಎಂದು ಹಲವು ಕಥೆಗಳನ್ನು ಕೇಳಿ ನಾವು ತಿಳಿದುಕೊಳ್ಳಬಹುದು ಅಂದೇ ದೇವ ದೇವತೆಗಳಲ್ಲಿ ಪ್ರೀತಿ ಪ್ರೇಮವಿತ್ತು ಅನ್ನೋದು ಕೂಡ ನಾವು ಕೇಳಿದ್ದೇವೆ ಓದಿದ್ದೇವೆ ಅದೇ ರೀತಿ ಶ್ರೀವಿಷ್ಣು ಮತ್ತು ಲಕ್ಷ್ಮೀದೇವಿ ಯಾವ ರೀತಿ ದೂರವಾದರೂ ಇದಕ್ಕೆ ಕಾರಣವೇನು ಯಾರು ಇವರಿಬ್ಬರಿಗೆ ಶಾಪ ಹಾಕಿದರು ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾರದರು ತಾನು ಬ್ರಹ್ಮಚಾರಿ ಎಂಬ ಅಹಂ ಹೊಂದಿದ್ದರು ತ್ರಿಲೋಕ ಸಂಚಾರಿಯಾಗಿದ್ದ ನಾರದರು ಎಲ್ಲರಿಂದ ತಾನು ಬ್ರಹ್ಮಚಾರಿ ಎಂದು ಪ್ರಶಂಸೆ ಪಡೆದು ಬೀಗುತ್ತಿದ್ದರು ಹಾಗಾಗಿ ನಾರದರ ಅಹಂ ಮುರಿಯಲು ಶ್ರೀ ವಿಷ್ಣು ಮಾಯಾನಗರವನ್ನು ಸ್ಥಾಪಿಸಿದ ಮತ್ತು ಅಲ್ಲಿ ಲಕ್ಷ್ಮೀದೇವಿಯ ಸ್ವಯಂವರ ರಚಿಸಿದ ನಾರದರಿಗೆ ಆ ಮಾಯಾ ನಗರವನ್ನ ರಚಿಸಿದ್ದು ವಿಷ್ಣು ಎಂದು ಗೊತ್ತಿರಲಿಲ್ಲ ಆದರೆ ಆ ನಗರದಲ್ಲಿ ಸ್ವಯಂವರ ಇದೆ ಎಂಬುದು ಗೊತ್ತಿತ್ತು ತಾನು ಅಲ್ಲಿ ಹೋಗಿ ಮಧುಮಗಳಿಗೆ ಆಶೀರ್ವದಿಸಿ ಬರೋಣವೆಂದು ನಾರದರು ಹೊರಟರು ಆದರೆ ಮಧುಮಗಳನ್ನ ಹರಸಲು ಹೋದ ನಾರದರಿಗೆ ಮಧುಮಗಳಾದ ಲಕ್ಷ್ಮೀದೇವಿಯನ್ನ ಕಂಡು ತಾನೇ ಇವಳನ್ನ ವರಿಸಬೇಕೆಂಬ ಆಸೆಯುಂಟಾಯಿತು ಆಗ ನಾರದರು ಶ್ರೀ ವಿಷ್ಣುವಿನ ಬಳಿ ಹೋಗಿ ವಿಷ್ಣು ಹೊಸ ನಗರವೊಂದರಲ್ಲಿ ಸುಂದರ ಹೆಣ್ಣಿನ ಸ್ವಯಂವರ ರಚಿಸಲಾಗಿದೆ ನಾನೂ ಅದರಲ್ಲಿ ಪಾಲ್ಗೊಂಡು ಆಕೆಯ ಮನಸ್ಸನ್ನ ಗೆದ್ದು ಆಕೆಯನ್ನ ವರಿಸಬೇಕು ಅದಕ್ಕಾಗಿ ನಿನ್ನ ಸಹಾಯ ಬೇಕು ಎನ್ನುತ್ತಾನೆ ಆಗ ವಿಷ್ಣು ನನ್ನಿಂದೇನು ಸಹಾಯವಾಗಬೇಕು ಹೇಳಿ ನಾರದರೆ ಎಂದು ಹೇಳುತ್ತಾನೆ ಆಗ ನಾರದರು ನನಗೂ ನಿನ್ನಂತೆ ಸುಂದರಗೊಳಿಸು ನಾನು ನಿನ್ನಂತೆ ಗಮನ ಸೆಳೆಯುವ ಸೌಂದರ್ಯ ಹೊಂದಬೇಕು ಆಕೆ ನನ್ನನ್ನು ನೋಡಿದ ತಕ್ಷಣ ಇವನೇ ನನ್ನ ರಸ ಎಂದು ವರಿಸಬೇಕು ಎಂದು ಹೇಳುತ್ತಾರೆ ವಿಷ್ಣು ಸರಿ ಹಾಗೇ ಆಗಲಿ ಹೊರಡಿ ಎನ್ನುತ್ತಾನೆ ನಾರದರು ತಾನು ಹೇಗೆ ಕಾಣುತ್ತಿದ್ದೇನೆಂದು ಕನ್ನಡಿಯನ್ನ ಸಹ ನೋಡದೆ ಸ್ವಯಂವರಕ್ಕೆ ಹೋಗುತ್ತಾರೆ ಅಲ್ಲಿ ಎಲ್ಲರೂ ನಾರದರ ಮುಖ ನೋಡಿ ಮುಸಿ ನಗುತ್ತಾರೆ ಆದರೆ ನಾರದರು ಮಾತ್ರ ತಾನು ಸುಂದರವಾಗಿ ಕಾಣುತ್ತಿರಬೇಕು ಅದಕ್ಕೆ ಎಲ್ಲರೂ ನನ್ನನ್ನು ನೋಡಿ ನಗುತ್ತಿದ್ದಾರೆಂದು ತಿಳಿಯುತ್ತಾರೆ ನಂತರ ಲಕ್ಷ್ಮೀ ಸ್ವಯಂವರಕ್ಕೆ ಬಂದಾಗ ಆಕೆಯ ಎದುರು ನಾರದರು ಬರುತ್ತಾರೆ ಲಕ್ಷ್ಮಿ ನಗಲು ಶುರು ಮಾಡುತ್ತಾಳೆ ನಂತರ ಮುಂದೆ ಹೋಗಿ ಶ್ರೀ ವಿಷ್ಣುವಿಗೆ ಹಾರ ತೊಡಿಸುತ್ತಾಳೆ ಇದನ್ನು ನೋಡಿ ನಾರದರಿಗೆ ಅವಮಾನವಾಗುತ್ತದೆ ಅವರು ಕನ್ನಡಿ ನೋಡಿಕೊಳ್ಳುತ್ತಾರೆ ತಮ್ಮ ಮುಖ ವಾನರನಂತಾಗಿರುವುದನ್ನು ಕಂಡು ನಾರದರಿಗೆ ಬೇಸರವಾಗುತ್ತದೆ ವಿಷ್ಣು ಹೀಗೆ ಮಾಡಿದ್ದಕ್ಕೆ ಮುಂದಿನ ಯುಗದಲ್ಲಿ ಅವನು ತನ್ನ ಮನದನ್ನೇ ಲಕ್ಷ್ಮಿಯನ್ನ ಕಳೆದುಕೊಳ್ಳುವಂತಾಗಲಿ ಆಕೆಯನ್ನ ಪಡೆಯುವುದಕ್ಕೆ ಅವನಿಗೆ ವಾನರ ಸಹಾಯ ಅವಶ್ಯವಾಗಿ ಬೇಕಾಗಲಿ ಎಂದು ಶಾಪ ಹಾಕುತ್ತಾರೆ ಹಾಗಾಗಿಯೇ ರಾಮಾಯಣ ಕಾಲದಲ್ಲಿ ವಿಷ್ಣುವಿನ ರಾಮಾವತಾರದಲ್ಲಿ ಸೀತೆಗಾಗಿ ರಾಮ ಹಪಹಪಿಸುತ್ತಾನೆ ರಾವಣನಿಂದ ಆಕೆಯನ್ನ ಕರೆತರಲು ಹನುಮ ಸೇರಿ ವಾನರ ಸೇನೆಯ ಸಹಾಯ ಪಡೆಯುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ